ಸಿದ್ದರಾಮಯ್ಯರು ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ ಏನು ನೂರ ಅರವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ನೂರ ನಲವತ್ತಾರು ಎಲ್ಲ ಪೂರೈ ಪೂರೈಸಿದ್ದಾರೆ ಈ ಸತಿ ಐದು ಆಶ್ವಾಸನೆ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ನಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪಾಸು ಮತ್ತು ಆಮೇಲೆ ಮಹಿಳೆ ಯಜಮಾನರಿಗೆ ಎರಡು ಸಾವಿರ ರೂಪಾಯಿ ತಿಂಗಳ ಎರಡು ಸಾವಿರ ಮಾಸದಾನ ಮತ್ತು ಆಮೇಲೆ ಕರೆ ವಿದ್ಯುತ್ ಉಚಿತ ಇನ್ನೂ ಇನ್ನೂರು ಯೂನಿಟ್ ಕೊಟ್ಟಿದ್ದಾರೆ ಅವೆಲ್ಲ ಪೂರೈಸಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗಲೇಬೇಕು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇಬ್ಬರು ಜೋಡ್ಯಂಗೆ ಸಿದ್ದರಾಮಯ್ಯ ಸಾಹೇಬ್ರು ಜೋ ಡಿ ಕೆ ಶಿವಮೊಗ್ಗ ಸಾಹೇಬರು ಇಬ್ರು ಜೋಡೇತ್ತಿದ್ದಂಗೆ ಏನೀಗ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ಬೆಂಬಲ ಕೊಡ್ತೀವೋ ನೆಕ್ಸ್ಟು ಡಿ ಕೆ ಸಾಹೇಬ್ರಿಗೂ ಅದೇ ಅದೇ ರೀತಿ ಬೆಂಬಲ ಕೊಡ್ತೀವಿ ಮಾನ್ಯ ನಾವು ದಾವಣಗೆರೆ ಜಿಲ್ಲೆಯಿಂದ ಜಗಳೂರು ತಾಲೂಕಿಂದ ಬಂದಿದ್ದೀವಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ಅಭಿವೃದ್ಧಿ ಅಧಿ ಅಧಿ ಅಭಿ ಅಭಿವೃದ್ಧಿ ಅಧಿಕಾರರು ಅವರು ಗೆದ್ದಿದ್ದಾರೆ ನಮಗೆ ಅದು ಅದರೂ ಅದ್ರ ಅದರಿಂದ ನಮಗೆ ಸಂತೋಷ ಪಡೆದ ಸಂತೋಷ ಆಗ್ತಾಯಿದೆ ಸಿದ್ದರಾಮಯ್ಯ ಸಾಹೇಬ್ರು ಆಗ್ತಾರೆ ಅದರಿಂದ ಸರ್ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಆಗೇ ಅದೇ ರೀತಿ ಅಂತ ಡಿ ಸಿ ಎಂ ಆಗಿ ಡಿ ಕೆ ಅವರು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಇಬ್ರು ಜೋಡೆತ್ತುಗಳು ಖುಷಿ ಸರ್ ಈಗ ಡಿ ಕೆ ಶಿವಕುಮಾರ್ ಮತ್ತು ಅವರು ಕೂಡ ಜೋಡೆತ್ತಾಗಿ ಇವತ್ತು ಇಬ್ಬರು ಕೂಡ ಪ್ರಮಾಣ ವಚಾರ ಅಂದ್ರೆ ಇಡೀ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಖುಷಿ ಹಬ್ಬ ಇದು ಒಂದು ಉಗಾದಿ ಹಬ್ಬ ಇದ್ದಂಗೆ ಸರ್ ಇದು ಅವರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಒಂದು ಒಂದು ಐದು ಗ್ಯಾರಂಟಿಗಳು ಏನು ಕೊಟ್ಟಿದಾರಲ್ಲ ಅವರು ಪೂರೈಸ್ತಾರೆ ಅಂತೇಳಿ ಒಂದು ನನ್ನ ಭರವಸೆ ಇದೆ ಸರ್ ನಮ್ಮ ಮನೆಗಳಲ್ಲಿ ಕೂಡ ಹಬ್ಬ ಮಾಡ್ತಾ ಇದ್ದೀವಿ ಸರ್ ಹಬ್ಬ ಏನಂದ್ರೆ ಸರ್ ಹಬ್ಬ ಹರಿದಿನ ಪ್ರದೇಶದಲ್ಲಿ ಮಾಡ್ತೀವಿ ಸರ್ ಇವತ್ತು ನಾವು ಹಾಗಾಗಿ ಇಲ್ಲ ಸರ್ ಮುಖ್ಯಮಂತ್ರಿ ಇದ್ದಾರೆ ಅನ್ನೋದು ಫುಲ್ ಖುಷಿಗೋಸ್ಕರ ನಾವು ಮನೆ ಹಳ್ಳಿಗಳಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಸರ್ ಸಿದ್ದರಾಮಯ್ಯ ಸಾವಿರ ಸರ್ ಬಡವರು ಮತ್ತು ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗಾಗಿ ಬಡವರ ಜನರ ಒಳಿತಿಗಾಗಿ ಸಿದ್ದರಾಮಯ್ಯ ಸರ್ ಬೇಕು ಬೇಕಾಗಿತ್ತು ಅಂತ ಈ ಹಿಂದೆ ಐದು ವರ್ಷಗಳ ಕಾಲ ಎಲ್ಲರೂ ಬೈಕೆ ಆಗಿತ್ತು ಸರ್ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಸಿದ್ದರಾಮಯ್ಯ ಸರ್ ಒಳ್ಳೆಯ ಸರ್ಕಾರ ಕೊಟ್ಟಿದ್ದರು ಸರ್ ಅದೇ ಅವಕಾಶ ಮತ್ತೆ ಬಂದಿದೆ ಸರ್ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಭರವಸೆ ಕೊಟ್ಟಿದ್ದಾರೆ ಸರ್ ಅವೆಲ್ಲ ಬಡವರ್ಷಗಳಿಗೆ ಈಡೇರಿಸಿ ಬಡವರಿಗಾಗಿ ಸರ್ಕಾರ ಒಳ್ಳೆ ಸರ್ಕಾರ ಸಿದ್ದರಾಮಯ್ಯ ಸರ್ ಕೊಟ್ಟೇ ಕೊಡ್ತಾರೆ ಅನ್ನೋದು ನಮ್ಮೆಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳ ಆಶಯವಾಗಿ ಸರ್